ವಿದ್ಯಾರ್ಥಿಗಳೇ, ಮೊದಲ 20 ಪ್ರಶ್ನೆಗಳು ಒಂದು ಅಂಕದ ಪ್ರಶ್ನೆಗಳಾಗಿರ್ತವೆ. ಅದರಲ್ಲಿ ಮೊದಲನೆಯ ಪ್ರಶ್ನೆ, ಸ್ವತಂತ್ರಕ ಸಮಾನಾರ್ಥಕ ಶಬ್ದ, ಸ್ವತಂತ್ರ ಪದದ ಸಮಾನಾರ್ಥಕ ಪದ ಯಾವುದು ಅಂತ ಕೇಳಿದ್ದಾರೆ. ಅದರ ಉತ್ತರ ಎ, ಆಜಾದಿ ಹೇ. ಆಜಾದಿ ಅಂದರೆ ಸ್ವತಂತ್ರ ಅಂದ ಹಾಗೆ. ನೆಕ್ಸ್ಟ್ ಕ್ವಶನ್ ನಂಬರ್ ಟೂ, ನಿಮ್ನಲಿಖಿತವೊಮ್ಮೆ ಪುಲ್ಲಿಂಗ ಶಬ್ದ, ಕೆಳಗಿರ್ತಕ್ಕಂಥ ಯಾವ ಪದಗಳು ಪುಲ್ಲಿಂಗ ಶಬ್ದಗಳಾಗಿವೆ ಅಂತ ಕೇಳ್ತಾ ಇದ್ದಾರೆ. ಸೊ ಅದು ಆನ್ಸರ್ ಬಿ, ಬಾಯಿ ಹೇ. ಬಾಯಿ ಅಂದರೆ ಸಹೋದರ. ಕ್ವಶನ್ ನಂಬರ್ ತ್ರೀ, ಬಚ್ಚ ಶಬ್ದಕ್ಕೆ ಅನ್ಯವಚನ ರೂಪ ಅಂದರೆ ಬಚ್ಚ ಇದರ ಬಹುವಚನ. ಡಿ, ಬಚ್ಚೆ ಹೇ. ಬಚ್ಚ ಬಚ್ಚೆ. ಸೊ ಆನ್ಸರ್ ಇಸ್ ಡಿ. ನೆಕ್ಸ್ಟ್ ಕ್ವಶನ್ ನಂಬರ್ ಫೋರ್, ನಿಮ್ನಲಿಖಿತ ಶಬ್ದೊಮ್ಮೆ ಸೆ ಸಂಜ್ಞಾ ಶಬ್ದ. ಸಂಜ್ಞಾ ಅಂತಂದರೆ ನಾಮಪದ. ನಾಮಪದ ಇಲ್ಲಿ ಯಾವುದಾಗ್ತದೆ ಅಂತ ಹೇಳಿದರೆ ಸಿ, ಕೌವಾ ಹೇ. ಆನ್ಸರ್ ಸಿ. ನೆಕ್ಸ್ಟ್ ಕ್ವಶನ್ ನಂಬರ್ ಫೈವ್, ತಿಮ್ಮಕ್ಕಾನೆ ಪೇಡ್ ಪೌದೋಕಿ ರಕ್ಷಾ ಕಿ. ಕಿ ಅನ್ನೋದು ಯಾವ ರೀತಿಯಾಗಿರ್ತಕ್ಕಂಥ ಶಬ್ದ ಇದು ಅಂತ ಕೇಳಿದ್ದಾರೆ. ಇಲ್ಲಿ ಇದು ಆನ್ಸರ್ ಸಿ, ಸರ್ವನಾಮ ಹೇ. ಕ್ವಶನ್ ನಂಬರ್ ಸಿಕ್ಸ್, ಮಟಕ್ ಮಟಕರ್ನೇ ಪೂಚಿ ಹಿಲಾತಿ ಆಸ್ಮಾನ್ ಮೇ ಉಡಿ ಪತಂಗ ಅಂತಿದೆ. ಸೊ ಇದರಲ್ಲಿ ಈ ಒಂದು ಮೇಲಿರ್ತಕ್ಕಂಥ ಪದ್ಯಾಂಶದಲ್ಲಿ ವಿರುದ್ಧ ಶಬ್ದ ಯಾವುದು ಅಂತ ಕೇಳಿದ್ದಾರೆ. ಮಟಕ್ ಮಟಕರ್ ಅಂತಿದೆ ಏನೇ, ದ ಆಪ್ಷನ್ ಡಿ ಇಸ್ ಆನ್ಸರ್. ಪ್ರಶ್ನೆ ಸಂಖ್ಯೆ ಏಳು, ಚಲನಾ ಶಬ್ದ ಪ್ರಥಮ ಪ್ರೇರಣಾರ್ಥಕ ಕ್ರಿಯಾ ರೂಪ. ಚಲನ ಇದರ ಪ್ರೇರಣಾರ್ಥಕ ಕ್ರಿಯಾರೂಪ ಯಾವುದು ಅಂತ ಹೇಳಿದರೆ ಚಲನಾ. ಆನ್ಸರ್ ಸಿ, ಸಿ ಇಸ್ ರೈಟ್ ಆನ್ಸರ್. ಕ್ವಶನ್ ನಂಬರ್ ಏಟ್, ನಿಮ್ನಲಿಖಿತೊಮ್ಮೆ ಸೆ ಶುದ್ಧ ವಾಕ್ಯ ಹೇ. ಯಾವುದು ಶುದ್ಧವಾಗಿರ್ತಕ್ಕಂಥ ವಾಕ್ಯ ಇದೆ ಕೇಳ್ಕೊಟ್ಟಿರ್ತಕ್ಕಂಥದ್ದು ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ಬಿ, ಮೋಹನ್ ಕಾ ಮಾ ಬಿಮಾರ್ ಹೇ. ಮೋಹನನ ತಾಯಿಗೆ ಆರಾಮಿಲ್ಲ ಅಂತ ಹೇಳಿದ್ದಾರೆ. ಸೊ ಆಪ್ಷನ್ ಬಿ ಈಸ್ ರೈಟ್. ಪ್ರಶ್ನೆ ಸಂಖ್ಯೆ ಒಂಬತ್ತು, ವೃಕ್ಷ ಪ್ರೇಮಿ ನಾಮ ಸೆ ಪ್ರಸಿದ್ಧ ಮಹಿಳಾ. ವೃಕ್ಷ ಪ್ರೇಮಿ ಅಂತ ಹೇಳಿ ಪ್ರಸಿದ್ಧರಾಗಿರ್ತಕ್ಕಂಥ ಮಹಿಳೆ ಯಾರು ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ಎ, ತಿಮ್ಮಕ್ಕ ಹೇ. ಆಪ್ಷನ್ ಎ ಇಸ್ ರೈಟ್. ಪ್ರಶ್ನೆ ಸಂಖ್ಯೆ ಹತ್ತು, ನಿಮ್ನಲಿಖಿತ ಶಬ್ದೊಮ್ಮೆ ಸೆ ಸಹಿ ವರ್ತ ಅಂದರೆ ಇಲ್ಲಿ ಕೆಳಗಿರ್ತಕ್ಕಂಥ ಪದಗಳಲ್ಲಿ ಯಾವ ಪದ ಸರಿಯಾಗಿರ್ತಕ್ಕಂಥ ಪದ ಅಂತ ಕೇಳಿದ್ದಾರೆ. ಸೊ ಅದರಲ್ಲಿ ಸಿ, ವೃಕ್ಷ ಹೇ. ವೃಕ್ಷ ಅನ್ನೋದು ಸರಿಯಾಗಿರ್ತಕ್ಕಂಥ ಪದ. ಸೊ ಆಪ್ಷನ್ ಸಿ ಇಸ್ ರೈಟ್. ಪ್ರಶ್ನೆ ಸಂಖ್ಯೆ ಹನ್ನೊಂದು, ಇಲ್ಲಿ ಈ ಅಲ್ಲೊಂದು ಡ್ಯಾಶ್ ಕೊಟ್ಟಿದ್ದಾರೆ, ಆಮೇಲೆ ಲಿ ಅಂತಿದೆ, ಅಲ್ಲೊಂದು ಅಕ್ಷರವನ್ನು ತೆಗೆದಿದ್ದಾರೆ. ಸೊ ಅದು ಇಮಲಿ. ಆಪ್ಷನ್ ಡಿ, ಇಮಲಿ ಮ ಅನ್ನೋದು ಆನ್ಸರ್ ಆಗ್ತದೆ. ಡಿ ಆಪ್ಷನ್ ಇಸ್ ರೈಟ್. ಪ್ರಶ್ನೆ ಸಂಖ್ಯೆ ಹನ್ನೆರಡು, ಬೀಡಾ ಉಟಾನ ಮುಹವರೇ ಕಾ ಅರ್ಥ. ಅದು ಆಪ್ಷನ್ ಬಿ, ಜಿಮ್ಮೇದಾರಿ ಲೇನಾ ಹೇ. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಹದಿಮೂರು, ಉಪ್ಪರ್ಕ ವಿರುದ್ಧಾರ್ಥಕ ಶಬ್ದ. ಉಪ್ಪರ್ ಇದರ ವಿರುದ್ಧಾರ್ಥಕ, ನೀಚೆ. ಸೊ ಆಪ್ಷನ್ ಸಿ ಇಸ್ ರೈಟ್. ಕ್ವಶನ್ ನಂಬರ್ ಫೋರ್ಟೀನ್, ನಿಮ್ನಲಿಖಿತೊಮ್ಮೆ ಸೆ ವ್ಯಕ್ತಿವಾಚಕ ಸಂಜ್ಞಾ ಶಬ್ದ ಅಂದರೆ ವ್ಯಕ್ತಿವಾಚಕ ಪದ ಯಾವುದು ಅಂತ ಕೇಳಿದ್ದಾರೆ. ಅಲ್ಲಿರ್ತಕ್ಕಂಥ ವ್ಯಕ್ತಿ ರಾಹುಲ್ ಅಂತ ಇದ್ದಾನೆ. ಸೊ ಆಪ್ಷನ್ ಎ, ರಾಹುಲ್ ಹೇ. ಪ್ರಶ್ನೆ ಸಂಖ್ಯೆ ಹದಿನೈದು, ಇಲ್ಲೇ ಕನ್ನಡ ಅನುವಾದವನ್ನು ಕೇಳಿದ್ದಾರೆ. ತಿಮ್ಮಕ್ಕನೇ ಅಬ್ತಕ್ ತೀನ್ ಸಾವ್ ಸೆ ಬಿ ಅಧಿಕ ಪೇಡ್ ಲಗಾಯ ಹೇ. ಅಂದರೆ ತಿಮ್ಮಕ್ಕ ಇದುವರೆಗೂ 300ಕ್ಕೂ ಹೆಚ್ಚು ಅಧಿಕ ಗಿಡಗಳನ್ನು ಏನು ಮಾಡಿದ್ದಾಳೆ ಅಂತಂದರೆ ಹಚ್ಚಿದ್ದಾಳೆ, ಬೆಳೆಸಿದ್ದಾಳೆ ಅಂತ. ಸೊ ಅದು ಹದಿನೈದನೇದು ಬಿ ಆನ್ಸರ್. ತಿಮ್ಮಕ್ಕ ಇಲ್ಲಿವರೆಗೆ 300ಕ್ಕಿಂತ ಹೆಚ್ಚು ಮರಗಳನ್ನು ಹಾಕಿದ್ದಾರೆ. ಸೊ ಆಪ್ಷನ್ ಬಿ ಇಸ್ ರೈಟ್. ಪ್ರಶ್ನೆ ಸಂಖ್ಯೆ ಹದಿನಾರು, ವಾಕ್ಯವನ್ನು ಪೂರ್ಣಗೊಳಿಸೋದಿದೆ. ಇಲ್ಲಿ ಹಮಾರಿ ಪಹಲಿ ಗುರು ಡ್ಯಾಶ್ ಹೇ, ನಮ್ಮ ಮೊದಲ ಗುರು ಯಾರು ಅಂತ ಹೇಳಿದರೆ ನಮ್ಮ ಮಾತಾ. ಆಪ್ಷನ್ ಡಿ, ಮಾತಾ ಈಸ್ ರೈಟ್ ಆನ್ಸರ್. ಪ್ರಶ್ನೆ ಸಂಖ್ಯೆ ಹದಿನೇಳು, ಹರೇ ರಂಗಕ ಘೋಡಾ ಮಿಲ್ ಗಯಾ ಹೇ. ವಾಕ್ಯಮೇ ಪ್ರಯುಕ್ತ ಕಾರಕ. ಈ ವಾಕ್ಯದಲ್ಲಿ ಪ್ರಯುಕ್ತ ಕಾರಕ ಯಾವುದು ಅಂತ ಹೇಳಿದರೆ ಎ, ಸಂಬಂಧ ಕಾರಕ ಹೇ. ಆಪ್ಷನ್ ಎ ಇಸ್ ರೈಟ್. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಹದಿನೆಂಟು, ಮಕರ ಸಂಕ್ರಾಂತಿ ಕ ಆಚರಣ ಮಹಿನಾ. ಮಕರ ಸಂಕ್ರಾಂತಿಯನ್ನು ಯಾವ ಮಹಿನಾ ಅಂದರೆ ಯಾವ ತಿಂಗಳೆಂದು ಆಚರಿಸುತ್ತಾರೆ? ಅದು ಆಪ್ಷನ್ ಡಿ, ಜನವರಿ ಹೇ. ಜನವರಿ ತಿಂಗಳಲ್ಲಿ ಆಚರಿಸ್ತಾರೆ. ಆಪ್ಷನ್ ಡಿ ಇಸ್ ರೈಟ್. ಇನ್ನು ಪ್ರಶ್ನೆ ಸಂಖ್ಯೆ ಹತ್ತೊಂಬತ್ತು, ಚಾವಲ್ ಆಲು ಗೇಹು ರಾಯಿ ಇನ್ಮೇ ಸೆ ಬೇಮೇಲ್ ಶಬ್ದ ಅಂದರೆ ಗುಂಪಿಗೆ ಸೇರಿದ ಶಬ್ದವನ್ನು ತೆಗೆದುಹಾಕ್ರಿ ಅಂತ ಹೇಳಿದ್ದಾರೆ. ಇದರಲ್ಲಿ ಎಲ್ಲವೂ ಆಹಾರ ಇರದೆ ಇದು ಕಾಳುಗಳು. ಇದರಲ್ಲಿ ಆಲು ಒಂದು ತರಕಾರಿ ಇದೆ. ಸೊ ಆಪ್ಷನ್ ಎಯನ್ನು ತೆಗೆದುಹಾಕಬೇಕು. ಆಪ್ಷನ್ ಎ ಇಸ್ ರೈಟ್. ಪ್ರಶ್ನೆ ಸಂಖ್ಯೆ ಇಪ್ಪತ್ತು, ನಿಮ್ನಲಿಖಿತ
ಅಪೂರ್ಣ ವಾಕ್ಯಮೇ ಆನೆವಾಲ ವಾಕ್ಯಾಂಶ ಅಂದರೆ ಇಲ್ಲಿ ಒಂದು ಅಪೂರ್ಣವಾಗಿರ್ತಕ್ಕಂಥ ವಾಕ್ಯವಿದೆ ಅದನ್ನು ಪೂರ್ಣಗೊಳಿಸ್ರಿ ಅಂತ ಹೇಳಿದ್ದಾರೆ. ಸೊ ಇದು ವಾಕ್ಯ ಏನಿದೆ ಅಂತ ಹೇಳಿದರೆ ಇಲ್ಲಿ ಶೀಲಾ ನಾಟಕ ಪಡ್ ರಹಿ ಹೇ ಆಪ್ಷನ್ ಬಿ ಪಡ್ ರಹಿ ಹೇ ಆಪ್ಷನ್ ಬಿ ಇಸ್ ರೈಟ್. ಆತ್ಮೀಯ ವಿದ್ಯಾರ್ಥಿಗಳೇ, 28 ಪ್ರಶ್ನೆಗಳಲ್ಲಿ 20 ಪ್ರಶ್ನೆಗಳಿಗೆ ಉತ್ತರಗಳನ್ನು ಮಾತ್ರ ಕೊಡಲಾಗಿದೆ. ಮುಂದೆ ಬರೆಯೋದಕ್ಕೆ ಸಾಧ್ಯವಾಗಿಲ್ಲ, ಯಾಕಂತ ಹೇಳಿದರೆ ಹಿಂದಿ ಅಕ್ಷರಗಳ ಟೈಪಿಂಗ್ ಇಲ್ಲದೇ ಇರೋ ಕಾರಣಕ್ಕೆ ಮುಂದಿನ ಉತ್ತರಗಳನ್ನು ಬರೆದಿಲ್ಲ. ಆದ್ದರಿಂದ 20 ಪ್ರಶ್ನೆಗಳಿಗೆ ಉತ್ತರ ಮಾತ್ರ ಇಲ್ಲಿದೆ.